ಕೇವಲ ಒಂದು ದಿನದ ಅಂತರದಲ್ಲಿ 224ರಲ್ಲಿ 212 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪ್ರಕಟ ಮಾಡಿದ ಬಿಜೆಪಿಗೆ ಈಗ ಬಂಡಾಯದ ಬೇನೆ ತಲೆನೋವು ಶುರುವಾಗಿದೆ. ಬಿಜೆಪಿಗೆ ಬಂಡಾಯದ ಬೇನೆ ಶುರುವಾಗಿದ್ದು ಬ್ಯಾಟರಾಯನಪುರದಲ್ಲಿ ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಬ್ಯಾಟರಾಯನಪುರದಲ್ಲಿ ಟಿಕೆಟ್ ಆಕಾಂಕ್ಷಿ ಮುನೀಂದ್ರ ಬೆಂಬಲಿಗರಿಂದ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗ್ತಾ ಇದೆ. ನಿನ್ನೆ ರವೀಂದ್ರ ಬೆಂಬಲಿಗರಿಂದಲೂ ಕೂಡ ರಾಜೀನಾಮೆ ಪರ್ವ ಶುರುವಾದಂಗಿತ್ತು. ಇದೀಗ ಮುನೀಂದ್ರ ಬದಲಿಗೆ ತಮೇಶ್ ಗೌಡಗೆ ಟಿಕೆಟ್ ಯಡಿಯೂರಪ್ಪ ಅವರು ಕೊಡ್ಸಿದ್ದಾರೆ. ಹಾಗಾಗಿ ಬಂಡಾಯದ ಬೇನೆ ಜೋರಾಗಿದೆ. ಓಕೆ, ಇದೊಂದೇ ಅಲ್ಲ, ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಿಧಾನವಾಗಿ ಬಿಜೆಪಿ ಒಂದ್ ರೀತಿ ಬಂಡಾಯದ ಬಿಸಿಯನ್ನು ಎದುರಿಸ್ತಾ ಇದೆ. ಇದೀಗ ಮುನೀಂದ್ರ ಬೆಂಬಲಿಗರಿಂದ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ, ಬರೀ ಅವರಿಂದ ಅಲ್ಲ, ಆಕಾಂಕ್ಷಿಯಿಂದ ಮಾತ್ರ ಅಲ್ಲ, ವಂಚಿತರಿಂದ ಮಾತ್ರ ಅಲ್ಲ, ಅವರ ಬೆಂಬಲಿಗರು ಕೂಡ ಇದೀಗ ಬಿಜೆಪಿಗೆ ರಾಜೀನಾಮೆ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಸದಸ್ಯತ್ವಕ್ಕೆ ಸದಸ್ಯತ್ವ ಪಡೆದುಕೊಂಡಿರ್ತಾರಲ್ಲ, ಅದಕ್ಕೆ ನಮ್ಮ ನಾಯಕರಿಗೆ ಹೇಳ್ದಿದ್ದು ನಮಗೇನು ಪಕ್ಷ ಅನ್ನೋ ನಿರ್ಧಾರಕ್ಕೆ ಅವ್ರು ಬಂದಂಗೆ ಕಾಣಿಸ್ತಾ ಇದೆ. ತಮೇಶ್ ಗೌಡಗೆ ಟಿಕೆಟನ್ನು ಯಡಿಯೂರಪ್ಪ ಅವರು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಬಂಡಾಯ ಜೋರಾಗಿದೆ. 1981ರಲ್ಲಿ ಬಿಜೆಪಿ ಸ್ಥಾಪನೆ ಆದಮೇಲೆ ಇಲ್ಲಿವರೆಗೂ ಪಕ್ಷದಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ, ಪಕ್ಷದಲ್ಲಿ ಅದರದೇ ಆದ ಒಂದು ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳ ಪ್ರಕಾರ, ಸರ್ವೆಗಳ ಪ್ರಕಾರ ಟಿಕೆಟ್ ಘೋಷಣೆ ಆಗಬೇಕಾಗಿತ್ತು. ಇಲ್ಲಿ ಯಾರೋ ಒಬ್ಬರು ರಾಜನಾಯಕರ ಪರ ಇದ್ದಾರೆ ಅಂತ ಹೇಳಿ ನಮ್ಮದು ವಿರೋಧ ಇಷ್ಟೇ. ಪಕ್ಷದಲ್ಲಿ ನಮ್ಮ ಬೂತ್ ಲೆವೆಲ್ ಕಾರ್ಯಕರ್ತರಿಗೆ, ಈಗ ಸುಳ್ಯದಲ್ಲಿ ಕೊಟ್ಟಂಗೆ ಒಬ್ಬರು ಬೂತ್ ಲೆವೆಲ್ ಕಾರ್ಯಕರ್ತರು ಕೊಟ್ಟಿದ್ರು, ನಾವೆಲ್ಲರೂ ಕೂಡ ಒಂದೇ ಮನಸ್ಸಿಂದ ಮಾಡ್ತಾ ಇದ್ವಿ. ಇದು ಒಂದು NGO ಮಾಡ್ಕೊಂಡು ಆಚೆ ಕಡೆಯಿಂದ ಕೆಲಸ ಮಾಡಿ ನಾವೇನು ಹೇಳ್ತಾ ಇರೋದು ಅಂದರೆ, ಈಗ ತಮೇಶ್ ಗೌಡ್ರಿಗೆ ನೀವು ಟಿಕೆಟಿಗೆ ಕೊಟ್ಟಿದ್ದೀರಲ್ವಾ, MLA ಟಿಕೆಟ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋಕ್ಕೆ ಮುಂಚೆ ಅವರು ಅವ್ರದೇ ಆದ ಒಂದು ಟ್ರೂಪ್ ಇಟ್ಕೊಂಡಿದ್ದಾರೆ. ಅವ್ರು ಯಾವುದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಒಂದು ಹೆಣ್ಣುಮಕ್ಕಳನ್ನೂ ಆಗಲಿ ಯಾರನ್ನೇ ಆಗಲಿ ಅವ್ರ ಜೊತೆಯಲ್ಲಿ ತೊಗೊಂಡಿಲ್ಲ. ಅವ್ರದೇ ಆದ ಒಂದು ಗ್ರೂಪ್ ಮಾಡಿಕೊಂಡು ಇವಾಗ ಅವ್ರದೇ ಆದ ಗ್ರೂಪ್ಗಳು ನಮಗೆ ಬಂದಾಗ, ನಾವು 20 ವರ್ಷದಿಂದ ಕೆಲಸ ಮಾಡಿರೋವಂಥವ್ರು, ಬೂತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಕ್ಷೇತ್ರದ ಮಟ್ಟದಲ್ಲಿ ನಾವು ಕೆಲಸ ಮಾಡಿರೋರು, ನಮಗೆ ಅನ್ಯಾಯ ಆಗಿದೆ. ಆದ್ದರಿಂದ ನಮಗೆ ಯಾರು ನಮ್ಮ ಪಕ್ಷದಲ್ಲಿ ನಮ್ಮನ್ನು ನಾವು ಇವಾಗ ತಮೇಶ್ ಗೌಡ್ರು ನಾವು ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಯಾರು. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಎಲ್ಲೆಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ ಅವ್ರ ಬೆಂಬಲಿಗರೆಲ್ಲರೂ ಕೂಡ ಅಸಮಾಧಾನ ಇದ್ದಿದ್ದಾರೆ, ಇದು ಕೂಡ ಹಾಗೆ ಅಂತ ಅಂದ್ಕೋಬೋದಾ, ಮುಂದುವರಿದ ಭಾಗ ಅಂತ? ವಿದ್ಯಾ, ಬ್ಯಾಟರಾಯನಪುರದಲ್ಲಿ ಕೊಂಚ ಬಂಡಾಯದ ಬಿಸಿ ಹೆಚ್ಚಾಗಿಯೇ ಇದೆ. ಯಾಕಂದ್ರೆ ನಿನ್ನೆ ನೀವು ಅವರ ಪ್ರತಿಭಟನಾ ಸ್ವರೂಪವನ್ನ ನೋಡ್ತಾ ಇದ್ರೆ, ಈ ಹಿಂದೆ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ರವಿ ಅವರು ಯಾವ ರೀತಿಯಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ರು ಅಂದ್ರೆ, ರಸ್ತೆಯ ಮಧ್ಯೆ ಟೈರ್ ಅನ್ನ ಹಾಕಿ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಮುನೀಂದ್ರ ಕುಮಾರ್ ಅವರಂತೂ ಕಣ್ಣೀರು ಹಾಕಿದ್ರು, ನನಗೆ ಟಿಕೆಟ್ ಸಿಗ್ಬೇಕಾಗಿತ್ತು ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ಆಕ್ರೋಶ ಇರುವಂತದ್ದು ಎಲ್ಲಾ ಪದಾಧಿಕಾರಿಗಳಿಗೆ, BSY ಅವರು ಅವರ ಆಪ್ತರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ್ರು ನಮ್ಮ ಅಳಲನ್ನ ಕೇಳ್ಕೊಂಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು, BSY ಅವರು ತಮೇಶ್ ಅವರು ತಮ್ಮ ಮನೆಗೆ ಬಂದಾಗ ಎಲ್ಲ ಅವರ ಬೆಂಬಲಿಗರಿಗೆ ಹೇಳ್ತಾ ಇದ್ರು, ಇನ್ ಕೇಸ್ ಇವರೇನಾದ್ರೂ ಗೆದ್ದಿಲ್ಲ ಅಂದ್ರೆ ನಾನ್ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅವರು ಅವರ ಆಪ್ತರು ಕೂಡ, ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಹುತೇಕ ಆಕ್ರೋಶಗೊಂಡಿದ್ದಾರೆ. ಇವತ್ತು ರಾಜೀನಾಮೆಯನ್ನ ಸಾಮೂಹಿಕವಾಗಿ ಪದಾಧಿಕಾರಿಗಳು ರಾಜೀನಾಮೆಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಬ್ಯಾಟರಾಯನಪುರದಲ್ಲಿ ಬಂಡಾಯದ ಬಿಸಿ ಏನಿದೆ ಅದು BJPಗೆ ಬಿಸಿ ತುಪ್ಪ ಆದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಪವಿತ್ರ ತಮ್ಮ ಡೀಟೇಲ್ಸ್ಗೆ. ಈಗ ಬ್ಯಾಟರಾಯನಪುರದಲ್ಲೂ ಕೂಡ ಟಿಕೆಟ್ ವಂಚಿತರ ಕಡೆಯಿಂದ ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರೆಲ್ಲ, ನಾವು 20-25 ವರ್ಷದಿಂದ ದುಡ್ದಿದ್ದೀವಿ ಪಕ್ಷಕ್ಕೋಸ್ಕರ, ಬೂತ್ ಮಟ್ಟದಿಂದ ದುಡ್ದಿದ್ದೀವಿ, ಇದೀಗ ಏಕಾಏಕಿ ನಾವೊಂದು ಕೈ ಬಿಟ್ಬಿಟ್ರೆ ಏನು ಅರ್ಥ ಇದು? ನಾವು ದುಡ್ದಿದ್ದಕ್ಕೆ ಏನು ಇದೆ ನಮ್ಮ ಇವ್ರು ನಮಗೆ ಕೊಟ್ಟಂತಹ ಉತ್ತರ ಫಲ ಅನ್ನುವಂಥದ್ದು ಅವ್ರ ಪ್ರಶ್ನೆ.